Hello friends, welcome back to my channel. Nan Swarna, Ivattu Shukurvara, Belike Vlogana Shuru Madta Idini, Mudlu Rangolina Haki, Anantra Nana Kelasagalu Shuru Agutte, Hagene Ivattu Jyoti Avara Magu Name Gottilla, Aa Magudu Birthday Idiyante, so happy birthday Papu. Hagene Savita Rani Avaru Hi Heli Akka Anta Kelidri, Nimge Hi Savita Avare, Jotege Sri Devi Avara Maga Vijay Gu Saha Birthday Idiyante, happy happy happiest birthday Vijay. ಹಾಗೇನೆ ಇವತ್ತು ಯಾರೆಲ್ಲ ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರೋ ಎಲ್ರಿಗೂ ನನ್ನ ಕಡೆಯಿಂದ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನೀವು ಅಂದ್ಕೊಂಡಿದ್ದೆಲ್ಲನೂ ನಿಮಗೆ ಈಡೇರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಸೊ ಶುಕ್ರವಾರ ಅದರಲ್ಲೂ ಲಕ್ಷ್ಮೀ ವಾರ ಆಗಿರೋದ್ರಿಂದ ನಾನಿವತ್ತು ಲೋಟಸ್ ಡಿಸೈನ್ ರಂಗೋಲಿನ ಹಾಕ್ತಾ ಇದ್ದೀನಿ. 9-5 ಚುಕ್ಕೆ ತುಂಬ ಅಂದರೆ ತುಂಬ ಈಸಿ, ಲುಕ್ ವೈಸ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕಲರ್ ಯೂಸ್ ಮಾಡಿ ಈ ರಂಗೋಲಿನ ಬಿಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಹೇಗೂ ಬರ್ತಾ ಇದೆ, ಆ ಟೈಮಲ್ಲಿ ಈ ರಂಗೋಲಿನ ಹಾಕಿ ನೀವು ಕಲರ್ನ ಹಚ್ಬೋದು. ಸೊ ಇದನ್ನು ಲಕ್ಷ್ಮಿ ಮುಂದೇನೂ ಬಿಡಿಸ್ಬೋದು ಅಥವಾ ಹೊರಾಂಡದಲ್ಲೂ ಬಿಡಿಸ್ಬೋದು, ಚೆನ್ನಾಗಿ ಕಾಣುತ್ತೆ. ದೇವಿಗೆ ಕಮಲದ ಹೂವು ಪ್ರಿಯವಾಗಿರೋದ್ರಿಂದ ಆ ಡಿಸೈನ್ ಯೂಸ್ ಮಾಡಿ ರಂಗೋಲಿ ಹಾಕೋದು ಒಳ್ಳೆಯದು ಅಂತ. ಸೊ ಇವಾಗ ನಂದು ರಂಗೋಲಿ ಆಲ್ಮೋಸ್ಟ್ ಮುಗ್ದಿದೆ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಈಸಿ, ಲುಕ್ ವೈಸು ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಕೆಲವೊಂದಷ್ಟು ಜನ ಕಳಶಕ್ಕೆ ಸಾರಿ ಡ್ರೇಪಿಂಗ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರಿ. ಡೆಫಿನೆಟ್ ಆಗಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನನಗೆ ಎಷ್ಟು ಥರದ ಡ್ರೇಪಿಂಗ್ ಗೊತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈಗ ರಂಗೋಲಿ ಕಂಪ್ಲೀಟ್ ಆಗಿದೆ. ನಾನು ಈ ಸಾರಿ ದೇವರಿಗೆ ಕೈ ಕಾಲು ಎಲ್ಲಾನು ರೆಡಿ ಮಾಡಿರೋದ್ರಿಂದ ಅದೇ ಬೇಸ್ ಮೇಲೆ ಸಾರಿ ಉಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಕೆಲಸ ಎಲ್ಲ ಮುಗೀತು, ಹಾಗೆಯೇ ನಿಮ್ಮ ಒಂದಷ್ಟು ಪ್ರಶ್ನೆಗೆ ಇವತ್ತು ಉತ್ತರ ಕೊಡೋಣ ಅಂತ ನಾನು ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಕ್ವೆಶನ್ಸ್ ಇದ್ದಿದ್ದು ಕಂಪ್ಲೀಟ್ ಯೂಟ್ಯೂಬ್ ಬಗ್ಗೆ, ಯಾಕಂದರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಾವು ಸಹ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ. ಅದರಲ್ಲೂ ಇದರಲ್ಲಿ ಅರ್ನಿಂಗ್ಸ್ ಎಲ್ಲ ಇರೋದ್ರಿಂದ ತಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ಎಷ್ಟೋ ಜನ ಟ್ರೈ ಮಾಡ್ತಿದ್ದೀರಾ. ತುಂಬ ಜನ ನನಗೆ ಕಮೆಂಟು ಮಾಡಿದ್ದೀರಾ ಯೂಟ್ಯೂಬ್ ಬಗ್ಗೆ ಹೇಳಿ ಅಕ್ಕ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತೆಲ್ಲನೂ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ತುಂಬ ಶಾರ್ಟಾಗಿ ಹೇಳಿ ಮುಗಿಸ್ತೀನಿ. ಜೊತೆಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೂ ಸಹ ಕೇಳಿದ್ರಿ, ಅದ್ರ ಬಗ್ಗೆನೂ ಹೇಳ್ತೀನಿ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಕೋವಿಡ್ ಟೈಮಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಇದಕ್ಕಿಂತ ಮುಂಚೆ ನಾನು ಟೈಲರಿಂಗ್ನ ಕಲಿಯೋದಕ್ಕೋಸ್ಕರ, ಪಾಪು ಚಿಕ್ಕವಳಿದ್ದರಿಂದ ಮತ್ತು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದರಿಂದ ಯೂಟ್ಯೂಬ್ ಮಾಡಬೇಕು ಅನ್ನೋ ಯಾವ ಐಡಿಯಾನೂ ನನಗೆ ಇರಲಿಲ್ಲ. ಬಟ್ ನನಗೇನು ಅಂತಂದರೆ ಟೈಲರಿಂಗ್ನ ಕಲಿಬೇಕು, ಹೊರಗಡೆ ಹೋಗಿ ಕಲಿಯೋ ಅಷ್ಟು ಅವಕಾಶ ನನಗಿರಲಿಲ್ಲ. ಸೊ ಹಾಗಾಗಿ ನಾನು ಆ ಉದ್ದೇಶದಿಂದ ಯೂಟ್ಯೂಬ್ಸ್ನ ನೋಡ್ತಾ ಇರುವಾಗ ಹಾಗೇ ಕೆಲವೊಂದಷ್ಟು ಯೂಟ್ಯೂಬರ್ಸ್ದು ಅವ್ರದ್ದು ಡೈಲಿ ವ್ಲಾಗ್ ಇರ್ಬೋದು, ಮತ್ತು ಅವರು ತಮ್ಮ ಫ್ಯಾಮಿಲಿಯಲ್ಲಿ ನಡೀತದಂತಹ ಪ್ರತಿಯೊಂದು ಇನ್ಸಿಡೆಂಟ್ನೂ ಶೇರ್ ಮಾಡ್ತಾಯಿದ್ರು, ಮತ್ತು ಮನೆ ಕೆಲಸ ಮಾಡೋದು ಇದನ್ನೆಲ್ಲನೂ ಸಹ ಶೇರ್ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ಏನು ಮಾಡ್ತಾ ಇದ್ದಾರೆ ಅವರು, ಮನೆ ಕೆಲಸನೆಲ್ಲನೂ ಮಾಡೋದನ್ನು ವಿಡಿಯೋ ಮಾಡಿ ಶೇರ್ ಮಾಡಬೇಕಾ ಅಂತ ನಾನೇ ಅಂದ್ಕೋತಾ ಇದ್ದೆ. ಬಟ್ ಆ ನಂತರದಲ್ಲಿ ಗೊತ್ತಾಯಿತು ಅದರಲ್ಲಿನೂ ಎಷ್ಟೋ ಟಿಪ್ಸನ್ನು ಅವರು ಕೊಡ್ತಾ ಇದ್ರು, ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಟಿಪ್ಸ್ ಇರ್ಬೋದು. ಸೊ ಈ ಥರ ಎಲ್ಲ ಕೊಡ್ತಾ ಇದ್ರು. ಆವಾಗ ನನಗೂ ಅನಿಸ್ತಿತ್ತು ಇದೆಲ್ಲ ನನಗೂ ಗೊತ್ತಲ್ವಾ, ಇದಕ್ಕಿಂತ ಚೆನ್ನಾಗಿರೋ ಟಿಪ್ಸು ನನಗೂ ಗೊತ್ತು ಅಂತ ತುಂಬ ಸಾರಿ ಅನಿಸ್ತಿತ್ತು. ಮೇ ಬಿ ನಿಮಗೂ ಕೆಲವೊಂದಷ್ಟು ವಿಡಿಯೋಸ್ನ ನೋಡಿದ್ರೆ ಹಾಗೆ ಅನಿಸುತ್ತೆ ಅಂತ ಅನಿಸುತ್ತೆ, ನನಗೂ ಈ ಟಿಪ್ಸ್ ಎಲ್ಲ ಗೊತ್ತು ಅಥವಾ ಇದಕ್ಕಿಂತ ಚೆನ್ನಾಗಿರೋ ಟಿಪ್ಸ್ ಎಲ್ಲ ಗೊತ್ತು. ಮಕ್ಕಳು ಓದಿಸೋದಿರ್ಬೋದು ಅಥವಾ ಮನೆ ಕ್ಲೀನಿಂಗ್ ಇರ್ಬೋದು, ಕುಕಿಂಗಲ್ಲಿರ್ಬೋದು, ಟೈಲರಿಂಗ್ ಇರ್ಬೋದು, ಅಥವಾ ಮೇಕಪ್ಗೆ ಸಂಬಂಧಪಟ್ಟಾಗೆ ತುಂಬ ಇನ್ಫಾರ್ಮೇಷನ್ ನಿಮಗೂ ಗೊತ್ತಿರುತ್ತೆ. ಆದರೆ ನೀವು ಯಾವುದೇ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡದೇ ಇರೋ ಕಾರಣ ನಿಮ್ಮ ಥಾಟ್ಸ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕೆ ಆಗಿರಲ್ಲ. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರದ್ದು ಅವ್ರದೇ ಆದಂಥ ಯೂಟ್ಯೂಬ್ ಚಾನಲ್ಸ್ ಇದೆ, ಎಲ್ಲರೂ ಅವ್ರದೇ ಆದ ರೀತಿಯಲ್ಲಿ ಗ್ರೋ ಆಗ್ತಾ ಇದ್ದಾರೆ. ಬಟ್ ಇನ್ನೂ ಕೆಲವರು ಗ್ರೋ ಆಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಸಹ ಅದೇ ಥರ ಕಷ್ಟಪಟ್ಟು ಬಂದವಳು. ಕೆಲವರಿಗೆಲ್ಲ ಸೆಲೆಬ್ರಿಟೀಸ್ ಅಂತಂದಾಗ ಅವ್ರು ಆಲ್ರೆಡಿ ಫೆಮಿಲಿಯರ್ ಇರೋದ್ರಿಂದ ಬೇಗನೆ ಅವರ ಚಾನಲ್ ಜನಕ್ಕೆ ಪರಿಚಯ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ವ್ಯೂಸ್ ಎಲ್ಲನೂ ಬರುತ್ತೆ. ಆದರೆ ಒಬ್ಬ ಆರ್ಡಿನರಿ ಪರ್ಸನ್ ಆಗಿ ನಾವು ಜನಗಳಿಗೆ ರೀಚ್ ಆಗೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ. ಸೊ ಸ್ಟಾರ್ಟಿಂಗ್ ನನಗೂ ಸಹ ಹಾಗೆ ಆಗಿತ್ತು. ನಾನು ಆಗಲೇ ಹೇಳಿದಾಗೆ ಕೋವಿಡ್ ಟೈಮಲ್ಲಿ ನಾವು ಆ್ಯಸ್ ಅ ಟೀಚರ್ ಆಗಿರೋದ್ರಿಂದ ಆ ಮಕ್ಕಳಿಗೆ ವೀಡಿಯೋಸ್ನ ಮಾಡಿ, ಟೀಚಿಂಗ್ ವೀಡಿಯೋಸ್ನ ಮಾಡಿ ಎವ್ರಿ ಡೇ ನಾವು ಅಪ್ಲೋಡ್ ಮಾಡಬೇಕಿತ್ತು. ನಮ್ಮದೇ ಸ್ಕೂಲ್ ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ. ಹಾಗಾಗಿ ನಾನು ಪ್ರೈಮರಿ ಟೀಚರ್ ಆಗಿದ್ದರಿಂದ ಕೆಲವೊಂದಷ್ಟು ಕ್ರಿಯೇಟಿವ್ ಆಗಿ ವೀಡಿಯೋಸನ್ನು
ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಆವಾಗ ನನ್ನ ವಿಡಿಯೋಸ್ನ ನೋಡಿ ನನಗೆ ಅನಿಸಿದ್ದು, ಯಾಕೆ ನಾನು ಯೂಟ್ಯೂಬ್ ವಿಡಿಯೋ ಮಾಡಬಾರ್ದು, ಯಾಕಂದರೆ ಕ್ಯಾಮ್ರಾ ಫಿಯರ್ ಆವಾಗ ಕಡಿಮೆ ಆಗಿತ್ತು ನನಗೆ ತುಂಬ ವಿಡಿಯೋಸ್ ಮಾಡಿದ್ರಿಂದ ಟೀಚಿಂಗ್ ಸಂಬಂಧಪಟ್ಟಾಗೆ. ಹಾಗೆ ತುಂಬ ಜನ ಪೇರೆಂಟ್ ಹೇಳೋರು, ಮೇಡಮ್ ನಿಮ್ಮದು ಟೀಚಿಂಗ್ ವಿಡಿಯೋ ತುಂಬ ಚೆನ್ನಾಗಿದೆ, ನಮ್ಮ ರಿಲೇಟಿವ್ಸ್ಗೆಲ್ಲ ನಾವು ಶೇರ್ ಮಾಡ್ತಿದ್ದೀವಿ ಅದನ್ನು, ಅವ್ರಿಗೂ ಮಗು ಇದೆ ಅಂತೆಲ್ಲ ಹೇಳಿದಾಗ ಓಕೆ ಮಾಡ್ಬೋದಲ್ವಾ, ಹಾಗಿದ್ರೆ ಯೂಟ್ಯೂಬ್ ವಿಡಿಯೋನು ಮಾಡ್ಬೋದಲ್ವಾ ಅಂತ ಫಸ್ಟ್ ಅಂದ್ಕೊಂಡೆ. ಆದ್ರೂ ಸಹ ಧೈರ್ಯ ಸಾಕಾಗಿರಲಿಲ್ಲ. ನೀವೆಲ್ಲ ತುಂಬ ಜನ ಕೇಳ್ತಿರ್ತೀರಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತೆ ಅಂತ, ಅದೇ ಥರ ಭಯ ನನಗೂ ಇತ್ತು. ಯಾಕಂದರೆ ನಾನು ಒಂದು ಸಾಮಾನ್ಯ ಹೆಣ್ಣಾಗಿರೋದ್ರಿಂದ ಭಯ ಇದ್ದೇ ಇರುತ್ತೆ ಪಬ್ಲಿಕಲ್ಲಿ ಹೇಗೆ ಜನ ರಿಸೀವ್ ಮಾಡ್ತಾರೋ ಏನು ಅನ್ಕೋತಾರೋ ಅಂತ. ಆನ್ಲೈನ್ ಕ್ಲಾಸಸ್ ಎಲ್ಲಾನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು, ಓಕೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೋದು, ಯಾಕೆ ಮಾಡಬಾರ್ದು, ನಾನು ನೆಗೆಟಿವ್ ಕಮೆಂಟ್ಸ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಯಾಕಂದರೆ ನಾವಿರೋ ಸರೌಂಡಿಂಗ್ಸಲ್ಲಿ ಎಲ್ಲರೂ ನಮ್ಮ ಬಗ್ಗೆ ಒಳ್ಳೆಯದೇ ಮಾತಾಡಲ್ಲ. ಇವನ್ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಮ್ಮ ರಿಲೇಟಿವ್ಸ್ ಇರ್ಬೋದು, ಒಂದಷ್ಟು ಜನ ಒಳ್ಳೆಯದಾಗೂ ಮಾತಾಡ್ತಾರೆ, ಒಂದಷ್ಟು ಜನ ಕೆಟ್ಟದಾಗೂ ಮಾತಾಡ್ತಾರೆ. ನಾವು ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ, ಎಲ್ಲರೂ ನಮ್ಮ ಬಗ್ಗೆ ಒಳ್ಳೆ ಥಾಟ್ಸೇ ಇಟ್ಕೊಂಡಿರಲ್ಲ, ಕೆಲವರು ನೆಗೆಟಿವ್ ಆಗೂ ಮಾತಾಡ್ತಾರೆ. ಸೊ ನಾವು ಓದ ಕಡೆಯೆಲ್ಲ ಅಂಥವರೇ ಇರಬೇಕಾದ್ರೆ ಇಲ್ಲಿ ಯಾಕೆ ಹೆದರ್ಕೋಬೇಕು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಏನಾದರೂ ಆಗಲಿ ಸ್ಟಾರ್ಟ್ ಮಾಡಿಬಿಡೋಣ ಅನ್ನೋ ರೀಸನ್ಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಫಸ್ಟ್ ಪರ್ಪಸ್ ಯಾವುದೇ ಕಾರಣಕ್ಕೂ ಅರ್ನಿಂಗ್ ಆಗಿರಲಿಲ್ಲ. ಯಾಕಂತಂದರೆ ತುಂಬ ಜನರ ವಿಡಿಯೋಸ್ನ ನೋಡಿದೆ, ಅವರು ನಮ್ಮದು ಫಸ್ಟ್ ಪೇಮೆಂಟ್ ಅಂತ ವಿಡಿಯೋ ಮಾಡಿದಾಗ ಒಂದು ವರ್ಷ ಆಗಿತ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, 6 ತಿಂಗಳಾಗಿತ್ತು, 2 ವರ್ಷ ಆಗಿತ್ತು ಹೀಗೆಲ್ಲ ಹೇಳ್ತಿದ್ದಿದ್ರಿಂದ ಯೂಟ್ಯೂಬ್ ಪೇಮೆಂಟ್ ಬರೋದು ಕನಸು. ಬಟ್ ನನ್ನ ಒಂದು ಏನು ಪ್ಯಾಷನ್ ಏನಿದೆ, ವಿಡಿಯೋ ಎಡಿಟಿಂಗ್ ಇರ್ಬೋದು, ನಂದು ಟೈಲರಿಂಗ್ ಏನಿದೆ, ಇದನ್ನೆಲ್ಲಾನು ಅಟ್ಲೀಸ್ಟ್ ಸಾಧ್ಯ ಆದಷ್ಟು ನಾನು ಅಪ್ಲೋಡ್ ಮಾಡೋಣ, ನನ್ನ ಖುಷಿಗೆ ಅಪ್ಲೋಡ್ ಮಾಡೋಣ ಅನ್ನೋದು ಅಷ್ಟೇ ಕನ್ಸರ್ನ್ ಇತ್ತೆ ಹೊರತು ಇದರಿಂದ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶನೂ ನನಗೆ ಇರಲಿಲ್ಲ. ಹಾಗಾಗಿ 3 ಇಯರ್ಸ್ ಬ್ಯಾಕ್ ಅಕ್ಟೋಬರ್ ಟೈಮಲ್ಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನ್ನ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಬೇಡ, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್, ಎಲ್ಲರದು ಗೂಗಲ್ ಐ ಡಿ ಇದ್ದೇ ಇರುತ್ತೆ, ಯಾಕಂದರೆ ಎಲ್ಲರೂ ಎಲ್ಲರ ವಿಡಿಯೋಸ್ನೂ ನೀವು ನೋಡ್ತಿದ್ದೀರಾ ಅಂದರೆ ನಿಮ್ಮದೇ ಅಂತ ಒಂದು ಓನ್ ಐ ಡಿ ಇರುತ್ತೆ, ಐ ಡಿ ನೇಮ್ ಏನಿದೆ ಅದನ್ನು ಚೇಂಜ್ ಮಾಡಿಕೊಂಡು ನಿಮ್ಮ ಚಾನಲ್ಗೆ ನಿಮ್ಗೆ ಇಷ್ಟ ಬಂದಂಥ ಹೆಸರನ್ನು ಇಟ್ಕೊಂಡು ಚಾನಲನ್ನು ಸ್ಟಾರ್ಟ್ ಮಾಡಿ. ನಾನು ಸಹ ಹಾಗೇ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು 5 ರಿಂದ 6 ತಿಂಗಳು ಸತತವಾಗಿ ಎಲ್ಲ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್ ಟೆಕ್ ಚಾನಲ್ಗಳನ್ನು ನೋಡ್ತಾ ಇದ್ದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಿರ್ಬೋದು, ವಿಡಿಯೋಸ್ನ ಅಪ್ಲೋಡ್ ಮಾಡೋದಿರ್ಬೋದು, ಎಡಿಟಿಂಗ್ ನಂಗೆ ಆಲ್ರೆಡಿ ಗೊತ್ತಿತ್ತು. ವೈ ಬಿಕಾಸ್ ನಾನು ಎಲ್ಲರ ಬರ್ಡೇಗೆ ಆ್ಯನಿವರ್ಸರಿಗೆ ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಅದಲ್ಲದೆ ಮಕ್ಕಳಿಗೆ ಟೀಚಿಂಗ್ ಮಾಡೋ ದೃಷ್ಟಿಯಿಂದನೂ ವಿಡಿಯೋ ಎಡಿಟ್ ಮಾಡ್ತಿದ್ದರಿಂದ ಎಡಿಟಿಂಗ್ ನನಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಉಳಿದಂತೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ತುಂಬ ಇನ್ಫಾರ್ಮೇಷನ್ನ ನಾನು ಕಲೆಕ್ಟ್ ಮಾಡಿಕೊಂಡೆ. ಆನಂತರದಲ್ಲೇ ನಾನು ಕಂಪ್ಲೀಟ್ ಒಂದು ಬೇಸಿಕ್ಕಾಗಿ ಏನೇನು ಪ್ರಿಪೇರ್ ಆಗಬೇಕು ಅದೆಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಅಂದರೆ ಇನ್ಫಾರ್ಮೇಷನ್ ವೈಸ್ ನಾನು ಹೇಳ್ತಾ ಇರೋದು, ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ವೆರಿ ಈಸಿ, ನಿಮ್ಮದೇನೀಗ ಗೂಗಲ್ ಐ ಡಿ ಇದೆ ಅಲ್ಲಿಂದನೇ ನೀವು ಆ ನೇಮ್ನ ಎಡಿಟ್ ಮಾಡಿಕೊಂಡು ನಿಮ್ಮ ಚಾನಲ್ ನೇಮ್ನ ಹಾಕ್ಕೊಂಡು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಡೆಫಿನೆಟ್ಟಾಗಿ ನಿಮಗೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ತುಂಬ ಜನ ಅಕ್ಕ ನಾನು ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು, 2 ವರ್ಷ ಆಯಿತು, ವ್ಯೂಸ್ ಬರ್ತಾ ಇಲ್ಲ ಅಂತೆಲ್ಲ ಫೀಲ್ ಮಾಡ್ಕೋತಾ ಇದ್ದೀರಾ, ಎಲ್ರಿಗೂ ಹಾಗೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕಾನ್ಫಿಡೆನ್ಸನ್ನು ಕಳ್ಕೋಬಾರ್ದು, ಒಂದಲ್ಲ ಒಂದಿನ ನೀವು ಜನಕ್ಕೆ ರೀಚ್ ಆಗಿ ಆಗ್ತೀರಾ, ಅದಕ್ಕೋಸ್ಕರ ನೀವು ಟ್ರೈ ಮಾಡಬೇಕಷ್ಟೇನೆ. ಸಹ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಮೊದಲೆಲ್ಲ ವ್ಯೂಸ್ ಬರ್ತಾ ಇರಲಿಲ್ಲ, ನನ್ನ ಫ್ಯಾಮಿಲೀಸ್ ಒಂದಷ್ಟು ಜನ, ಒಂದು 40-50 ಜನ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವ್ರಿಗೆ ಮಾತ್ರ ಲಿಂಕನ್ನು ಕಳಿಸಿದ್ದೆ ಅಷ್ಟೇ, ಅವರು 10-20 ಜನ ಆ ಥರ ನೋಡೋರು. ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ಅಷ್ಟೇ ವ್ಯೂಸ್ ಬರ್ತಾ ಇದ್ದಿತ್ತು ನನಗೆ. ಬಟ್ ಅದರಲ್ಲೇ ಏನೋ ಖುಷಿ, ವಾವ್ ಇವತ್ತು 5 ಜನ ನೋಡಿದ್ದಾರೆ, ಇವತ್ತು 6 ಜನ ನೋಡಿದ್ದಾರೆ ಅಂತ. ಸಬ್ಸ್ಕ್ರೈಬರ್ಸ್ ಒಂದೊಂದ್ಸರಿ 84-85 ಆಗೋದು, ಮತ್ತೆ ನೋಡಿದಾಗ 80-79 ಈ ಥರ ಸಬ್ಸ್ಕ್ರೈಬರ್ಸ್ ಮತ್ತೆ ಕಡಿಮೆ ಆಗ್ಬಿಡೋರು. ಸೊ ಹಾಗಾಗಿ ಅವಾಗೆಲ್ಲ ಬೇಜಾರಾಗೋದು. ಸೊ ಫೈನಲಿ ಡಿಸೈಡ್ ಮಾಡಿದ್ದೇನು, ಇದರಿಂದ ದುಡ್ಡೆಲ್ಲ ಬರೋದು ನಮಗೆಲ್ಲ ದುಡ್ಡು ಬರೋದು ಕನಸು, ಬಟ್ ಜಸ್ಟ್ ಅಪ್ಲೋಡ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರನೇ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1-3 ಮಂತ್ ಆಯಿತು ಅಂತ ಅನಿಸುತ್ತೆ, ಒಂದು ಗ್ರೇ ಕಲರ್ ಸ್ಯಾರಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಸ್ಯಾರಿ ಡ್ರೇಪಿಂಗ್ಗೆ ಸಂಬಂಧಪಟ್ಟಂತೆ. ಗಾಡ್ಸ್ ಗ್ರೇಸ್ ಆ ವಿಡಿಯೋ ಒಳ್ಳೆ ವ್ಯೂಸನ್ನು ಪಡ್ಕೊಳ್ಳುತ್ತೆ. ಅಪ್ಲೋಡ್ ಮಾಡಿದ ಫಸ್ಟ್ 2 ಡೇಸ್ ಏನೂ ಇಲ್ಲ, ನಾರ್ಮಲ್ ಆಗಿ 10-20 ಜನ ಹಾಗೆ ಇರುತ್ತೆ. ಅದಾದಮೇಲೆ ನಾನು ಅಮ್ಮನ ಮನೆಗೆ ಹೋಗಿರ್ತೀನಿ, ಸಡನ್ನಾಗಿ ಮೇಲ್ ಬರುತ್ತೆ ಯೂಟ್ಯೂಬಿಂದ ಎಲ್ಲ, ಅದರಲ್ಲಿ ನಿಮ್ಮ ವಿಡಿಯೋ ತುಂಬ
ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂತೆಲ್ಲ ಬರ್ತಾ ಇತ್ತು. ಆ ಬಲೂನ್ ಶೇಪ್ ಎಲ್ಲ ಕೊಡ್ತಾರೆ, ಹೀಗೆ ಬಲೂನ್ ರೈಸ್ ಆಗ್ತಾ ಇರೋದು ಆ ಥರ ಎಲ್ಲ ಕೊಡ್ತಾ ಇದ್ರು. ಸೊ ನೋಡಿ ನನಗೆ ತುಂಬ ಖುಷಿ ಆಯಿತು. ದಿಢೀರಂತ ನನ್ನ ಸಬ್ಸ್ಕ್ರೈಬರ್ಸ್ 500 ಆಗಿದ್ರು. ಆ್ಯಂಡ್ ವ್ಯೂಸು ಅಷ್ಟೇ 1,000 2,000 ಆ ಥರ ಹೋಗ್ತಿತ್ತು. ಆ 1,000 ವ್ಯೂಸ್ಗೆಲ್ಲ ನಾನು ತುಂಬ ಖುಷಿಪಟ್ಟು ಸ್ಕ್ರೀನ್ಶಾಟ್ ಮಾಡಿ ನನ್ನ ಹಸ್ಬೆಂಡ್ಗೆ ನನ್ನ ತಮ್ಮಂಗೆ ಎಲ್ರಿಗೂ ಕಳಿಸಿದ್ದೀನಿ ನಾನು. ಸೊ ಅದಾದಮೇಲೆ ಒಂದು 2 ತಿಂಗಳಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ 1,000 ಆಗ್ತಾರೆ. ನಾನು ಅಶಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಸ್ವೀಟ್ ಎಲ್ಲ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡೋ ತನಕನೇ 2,000 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಸೊ ಒಂದು ವಿಡಿಯೋ ಇಡೀ ನನ್ನ ಲೈಫನ್ನೇ ಚೇಂಜ್ ಮಾಡುತ್ತೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾಕಂದರೆ ಅವಾಗ ನನ್ನ ಹತ್ರ ಟ್ರೈಪೋಡ್ ಇರಲಿಲ್ಲ. ಸ್ಕೂಲಿಂದ ಬಂದು ಯಾವ ಸ್ಯಾರಿನ ಸ್ಕೂಲ್ಗೆ ವೇರ್ ಮಾಡಿದ್ನೋ ಅದೇ ಸ್ಯಾರಿನ ಬಂದು ಮನೆಯಲ್ಲಿ ಮತ್ತೆ ವೇರ್ ಮಾಡಿ ತೋರಿಸ್ತೀನಿ. ಪೂರ್ವಿ ಹತ್ರ ಕ್ಯಾಮ್ರಾ ಅಂದರೆ ಮೊಬೈಲನ್ನು ಕೊಟ್ಟಿರ್ತೀನಿ. ಪಾಪ ಮಗು ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗದೆ ಕ್ಯಾಮ್ರಾ ಎಲ್ಲ ತುಂಬ ಶೇಕ್ ಆಗಿರುತ್ತೆ. ಬಟ್ ಆ ಸ್ಯಾರಿ ಔಟ್ಲುಕ್ ಚೆನ್ನಾಗಿದ್ದರಿಂದ ವ್ಯೂಸ್ ಅಷ್ಟೊಂದು ಬರುತ್ತೆ ನನಗೆ. ಅದಕ್ಕೂ ಸಹ ತುಂಬ ಕಮೆಂಟ್ಸ್ ಬರ್ತಾ ಇರ್ತವೆ. ಎಲ್ಲದಕ್ಕೂ ಈಗಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಜನ ನೆಗೆಟಿವ್ ಆಗೂ ಕಮೆಂಟ್ ಮಾಡ್ತಾರೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಕೆಲವರು ಮೊಸರಲ್ಲೂ ಕಲ್ಲು ಹುಡ್ಕೋದು ಅನ್ನೋ ಥರ ಅಥವಾ ಅವರ ಒಪಿನಿಯನ್ ಏನಿದೆಯೋ ಅದನ್ನು ಶೇರ್ ಮಾಡ್ತಾರೆ. ನಿಮ್ಗೆ ಇಷ್ಟ ಇದ್ರೆ ತಗೋಬೋದು, ಬೇಡ ಅಂದರೆ ಅದನ್ನು ಬಿಡ್ಬೋದು. ಬಟ್ ಎಲ್ಲರೂ ಮೆಚ್ಚಿಸಿ ನಾನು ವಿಡಿಯೋ ಮಾಡ್ತೀನಿ, ನಾನು ಹಾಕಿದ ವಿಡಿಯೋನ ಎಲ್ಲರೂ ಇಷ್ಟಪಟ್ಟು ನೋಡಬೇಕು ಅನ್ನೋದು ಫಸ್ಟು ನಿಮ್ಮ ತಲೆಯಿಂದ ತೆಗೆದುಬಿಡಿ. ಆವಾಗ ಮಾತ್ರ ನೀವು ಚಾನಲ್ನ ಸ್ಟಾರ್ಟ್ ಮಾಡಿ ಗ್ರೋ ಆಗೋದಕ್ಕೆ ಸಾಧ್ಯ. ನನ್ನ ಆ ಒಂದು ವಿಡಿಯೋ ಮೂಲಕ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾನು ನಾ ಡೈಲಿ ವ್ಲಾಗ್ ಏನೂ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಸಾರಿ ಡ್ರೈಪಿಂಗನ್ನು ಮಾತ್ರ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಅದಾಗಲೇ ನಮಗೆ ಸ್ಕೂಲು ಆಫ್ ಡೇ ಆ ಥರ ಸ್ಟಾರ್ಟ್ ಆಗಿರುತ್ತೆ, ಮತ್ತು ಪದೇ ಪದೇ ಮೀಟಿಂಗ್ ಎಲ್ಲ ಹೋಗಬೇಕಾಗಿರುತ್ತೆ ಸ್ಕೂಲ್ಗೆ. ಹಾಗಾಗಿ ಡೈಲಿ ವ್ಲಾಗ್ ಏನು ನಾನು ಮಾಡೋದಕ್ಕೆ ಹೋಗಲಿಲ್ಲ. ತುಂಬ ಸಾರಿ ಡ್ರೈಪಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಕೆಲವೊಂದು ತುಂಬ ಒಳ್ಳೆ ವ್ಯೂಸು ಸಹ ಬರುತ್ತೆ ನನಗೆ. ಅದಾದಮೇಲೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಅಥವಾ ಸ್ಟಾರ್ಟ್ ಮಾಡಿದ 5 ಮಂತ್ ಆದಮೇಲೆ ನನಗೆ ಫಸ್ಟ್ ಸ್ಯಾಲ್ರಿ ಬರುತ್ತೆ. ಸೊ $100 ಯಾವಾಗ ಕಂಪ್ಲೀಟ್ ಆಗುತ್ತೋ ನಿಮ್ಮ ಚಾನಲ್ದು ಆವಾಗ ನಿಮಗೆ ಸ್ಯಾಲ್ರಿ ಬರೋದು. ಸೊ ಆ ಥರ ಬರುತ್ತೆ. ನೀವು ಅಮೆರಿಕನ್ ಡಾಲರ್ 100 ಏನಿದೆ ಅದನ್ನು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಅಷ್ಟು ಅಮೌಂಟ್ ನನಗೆ ಬರ್ತಿದ್ದಿತ್ತು. ಅದು ಫಸ್ಟ್ ಮಂತ್ ನನಗೆ ಬಂದಂಥ ಸ್ಯಾಲ್ರಿ. ಎಕ್ಸಾಕ್ಟಾಗಿ 8 hours 8½ ಅಂತ ಅನಿಸುತ್ತೆ ಆ ಟೈಮಲ್ಲಿ ನನಗೆ ಬಂದಿದ್ದು. ಸ್ಕೂಲಲ್ಲಿ ಎಷ್ಟು ತಗೋತಾ ಇದ್ನೋ ನಾ ಯೂಟ್ಯೂಬಿಂದನೂ ಫಸ್ಟ್ ಸ್ಯಾಲ್ರಿ ಅಷ್ಟೇ ಬಂತು. ಬಟ್ ಅದಾದಮೇಲೆ ಮತ್ತೆ ಮತ್ತೆ ತಿಂಗಳು ತಿಂಗಳು ಬಂತ ಅಂದರೆ ಇಲ್ಲ. ಅದಾದಮೇಲೆ ಮತ್ತೆ ಡಾಲರ್ಸ್ ಒನ್ ನೆಕ್ಸ್ಟ್ ಮಂತು $70 $50 ಆಗೋದು, ಅದರ ನೆಕ್ಸ್ಟ್ ಮಂತ್ ಬರ್ $90 ಆಗಿರೋದು, ಇನ್ $10ಗೆ ಇನ್ನೊಂದು ಮಂತ್ ಕಾಯಬೇಕು ಆ ಥರ ಆಗ್ತಾಯಿತ್ತು. ಸೊ ಅದಾದಮೇಲೆ 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಈ ಥರ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಕೆಲವೊಮ್ಮೆ 4 ತಿಂಗಳು 5 ತಿಂಗಳಿಗೊಮ್ಮೆ ನನಗೆ ಪೇಮೆಂಟ್ ಆ ಥರ ಬರ್ತಾ ಇತ್ತು. ಬಟ್ ನಾನು ಪೇಮೆಂಟ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಿಂದ 1 ರೂಪಾಯಿ ಬಂದ್ರೂ ನನಗೆ ತುಂಬ ಖುಷಿ ಆಗೋದು. ಈವನ್ ಡಾಲರ್ ತೋರಿಸ್ತಿತ್ತಲ್ವಾ ಅದೇ ಖುಷಿ ಆಗ್ತಿತ್ತು ನನಗೆ. ಓಕೆ, ನಾನೇನೋ ಮಾಡಿದೆ, ನಾನು ಅಂದ್ಕೊಂಡಿದ್ದೇನೋ ಸಾಧಿಸ್ದೆ ಅನ್ನೋ ಖುಷಿ ಸಿಗ್ತಾ ಇತ್ತು ನನಗೆ. ಹಾಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಮಾನಿಟೈಸೇಷನ್ ಬಗ್ಗೆ ಹೇಳಿ ಅಕ್ಕ ಅಂತ ನೀವು ಕೇಳಿದ್ರಿ. ನಾನು ಬರೀ 1 ಚಾನಲ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನಿಮಗೆ ನಾನು ಬಾಯಲ್ಲಿ ಏನೇ ಹೇಳಿದ್ರೂ ಅದು ಅರ್ಥ ಆಗಲ್ಲ. ಅದ್ರ ಬದಲು ಟೆಕ್ ಚಾನಲ್ ಅವರು ಮಾನಿಟೈಸೇಷನ್ ಸಂಬಂಧಪಟ್ಟಂತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಸ್ಕ್ರೀನ್ ರೆಕಾರ್ಡ್ ಜೊತೆಗೆ ನಿಮಗೆ ವಿಡಿಯೋಸ್ನ ತೋರಿಸ್ತಾರೆ. ನಾನು ಇಂಥವ್ರೆ ಅಂತ ಸಜೆಸ್ಟ್ ಮಾಡಲ್ಲ. ಟೆಕ್ ಚಾನಲ್ಲು ಯಾರು ಬೇಕಿದ್ರೂ ನೀವು ಚೆಕ್ ಮಾಡಿ, ನಿಮಗೆ ಕನ್ವೀನಿಯಂಟ್ ಆಗುವಂಥ ಲ್ಯಾಂಗ್ವೇಜಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಅದ್ರ ಮೂಲಕ ನೀವು ಮಾಡ್ಕೊಂಡು ಹೋದರೆ ಬೆಟರ್. ಇದನ್ನು ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಅದಕ್ಕೆ ಕೆಲವರು ನನ್ನ ಕಳಿಸಿದ್ರು, ಶೆಲ್ಫಿಶ್ ಥರ ಮಾತಾಡ್ತೀರಾ, ನಾವು ಯೂಟ್ಯೂಬಲ್ಲಿ ಬೆಳಿಬೇಕಲ್ವಾ, ನಮಗೂ ಹೇಳಿ ಯಾವ ಥರ ಅಂತ ಅಂತ. ಯೂಟ್ಯೂಬ್ ಏನು ನಾನು ಒಬ್ಬಳದಲ್ಲ, ನನ್ನ ಸ್ವಂತದ್ದಲ್ಲ ಅಲ್ವಾ. ಸೊ ಯಾರು ಬೇಕಿದ್ರೂ ಯೂಟ್ಯೂಬ್ ಚಾನೆಲ್ನ ಮಾಡ್ಬೋದು. ನನಗೇನು ಅಂದರೆ ನನ್ನ ಕಡೆಯಿಂದ ಯಾವುದೇ ಕಾರಣಕ್ಕೂ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಹೋಗಬಾರ್ದು ಅನ್ನೋದಷ್ಟೇ. ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚಿಂಗ್ ಅವರ್ಸ್ ಆಗಿರಬೇಕು ಅಂತ ರೂಲ್ ಇತ್ತು. ಬಟ್ ಈಗ ಅದು 3,000 ವಾಚಿಂಗ್ ಅವರ್ಸ್ ಮತ್ತು 500 ಸಬ್ಸ್ಕ್ರೈಬರ್ಸ್ಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕೆಲವೊಂದಷ್ಟು ರೂಲ್ಸು ಚೇಂಜ್ ಆಗಿರೋದ್ರಿಂದ ನಾನು ನಿಮಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ನ ಕೊಡಬಾರ್ದು ಒಂದೇ ಕಾರಣಕ್ಕೆ, ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ. ಮತ್ತು ನನ್ನ ಹತ್ರ ಯಾವುದೇ ಸ್ಕ್ರೀನ್ ರೆಕಾರ್ಡ್ ಇಲ್ಲ. ಸ್ಕ್ರೀನ್ ರೆಕಾರ್ಡ್ ಇಲ್ಲದೆ ಮಾನಿಟೈಸೇಷನ್ ಆಗಲಿ, ವಾಚಿಂಗ್ ಟೈಮ್, ಇದೆಲ್ಲಾನು ಹೊಸ ಹೊಸ ಪದಗಳು. ಸೊ ಹಾಗಾಗಿ ನಾನು ಅದನ್ನು ನಿಮಗೆ ಕ್ಲಿಯರ್ ಆಗಿ ಹೇಳೋದಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಟೆಕ್ ಚಾನಲ್ಸ್ನ ನೋಡಿ ಅಂತ ತುಂಬ ಜನಕ್ಕೆ ಹೇಳಿದೆ. ಕೆಲವರು ಆ ಥರ ಮಾತಾಡಿದ್ರು, ನಂಗೆ ಅದರಲ್ಲೂ ಏನೂ ಬೇಜಾರಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಯೂಟ್ಯೂಬ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಚಾನಲ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಆ ಥರ ಹೇಳಿದ್ದು, ಟೆಕ್ ಚಾನಲ್ನ ಚೆಕ್ ಮಾಡಿ ಅಂತ ಅಷ್ಟೇ. ಸೊ ನೀವು ವಿಡಿಯೋಸ್ ಮಾಡಿದ ತಕ್ಷಣ ಅಥವಾ ನೀವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮಗೆ ವ್ಯೂಸ್ ಬರುತ್ತೆ, ಅರ್ನಿಂಗ್ಸ್ ಆಗುತ್ತೆ ಅಂತ ದಯವಿಟ್ಟು ಆ ಎಕ್ಸ್ಪೆಕ್ಟೇಷನಲ್ಲಿ ಮಾಡೋದಕ್ಕೆ ಹೋಗಬೇಡಿ.
ಮಾಡಿ, ಮಾಡ್ತಾ ಇರಿ. ಡೆಫಿನೆಟ್ ಆಗಿ ಒಂದಲ್ಲ ಒಂದಿನ ನೀವು ಚಾನಲಲ್ಲಿ ಕ್ಲಿಕ್ ಆಗ್ತೀರಾ. ಕೆಲವರು ತುಂಬ ಬೇಗ ಕ್ಲಿಕ್ ಆಗ್ತಾರೆ ಯೂಟ್ಯೂಬಲ್ಲಿ, ಅದು ಅವರವ್ರ ಅದೃಷ್ಟಕ್ಕೆ ಬಿಟ್ಟಿದ್ದು. ಕೆಲವರು ತುಂಬ ಸ್ಟ್ರಗಲ್ ಮಾಡಿ ಕ್ಲಿಕ್ ಆಗ್ತಾರೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಹಾಗಂತ ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು, ಟ್ರೈ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಇವಾಗಲೂ ನಾನು ಯೂಟ್ಯೂಬನ್ನು ಮಾಡ್ತಾ ಇದ್ದೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಅರ್ನಿಂಗ್ಸ್ ಹೇಳಿ ಯಾಕೆ ನೀವು ನಿಮ್ಮ ಅರ್ನಿಂಗ್ಸ್ನ ಹೇಳ್ತಿಲ್ಲ ಅಂತ. ನಮಗೆ ನಮ್ಮದೇ ಆದಂಥ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸ್ಯಾಲ್ರಿ ಯೂಟ್ಯೂಬಿಂದ ಬರುವಂಥ ಪೇಮೆಂಟ್ ಎಲ್ಲ ಏನಿದೆ ಅದನ್ನು ಪಬ್ಲಿಕ್ ಆಗಿ ಹೇಳಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಯಾವುದೇ ಯೂಟ್ಯೂಬರ್ನ ನೀವು ಚೆಕ್ ಮಾಡಿ ಯಾರೂ ಎಕ್ಸಾಕ್ಟ್ ಆಗಿ ಹೇಳಲ್ಲ. ಆ ಥರ ಹೇಳೋ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಆಸುಪಾಸು ಬರೋ ಥರ ಹೇಳ್ತೀವಿ. ಇವಾಗ್ಲೂ ಅಷ್ಟೇ, ಸಮಟೈಮ್ಸ್ $150, ಸಮಟೈಮ್ಸ್ $170, ಸಮಟೈಮ್ $200, ಈ ಥರ ವೇರಿ ಆಗ್ತಾ ಇರುತ್ತೆ. ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಅದು. ಹಾಗಾಗಿ ಎಕ್ಸಾಕ್ಟ್ ಆಗಿ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಒಂದೊಂದ್ಸಾರಿ ಒಂದೊಂದು ಥರ ಇರುತ್ತೆ ಯೂಟ್ಯೂಬ್ ಸ್ಯಾಲ್ರಿ. ಇನ್ನೊಂದೇನು ಅಂತಂದರೆ, ಯೂಟ್ಯೂಬನ್ನ ನಂಬಿಕೊಂಡು ನೀವು ಬದುಕ್ಬೋದಾ ಅಂತಂದರೆ, ತುಂಬ ಜನ ನಾವು ಯೂಟ್ಯೂಬಿಂದ ಮನೆ ಕಟ್ಟಿದ್ದೀವಿ ಅಂತ ಹೇಳ್ತಾರೆ, ಏನೇನೋ ಸೆಟಲ್ ಆಗಿದ್ದೀವಿ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಬಟ್ ಆ್ಯಸ್ ಎ ಯೂಟ್ಯೂಬರ್ ನನಗೆ ಆ ಥರ ಅಷ್ಟೊಂದು ಧೈರ್ಯವಾಗಿ ಯೂಟ್ಯೂಬಿಂದ ನಾವು ಬದುಕ್ಬೋದು ಅಂತ ಹೇಳೋದಕ್ಕಾಗಲ್ಲ ನನ್ನ ಪ್ರಕಾರ. ಬೇರೆಯವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ನ ನಾವೊಂದು ಸೈಡ್ ಆಗಿ ಇಟ್ಕೋಬೋದಷ್ಟೇ, ಒಂದು ಆಪ್ಷನ್ ಆಗಿ ಇಟ್ಕೋಬೋದೇ ಹೊರತು ಯೂಟ್ಯೂಬನ್ನು ಅದನ್ನೇ ಒಂದು ನಮ್ಮ ಮೇನ್ ಜಾಬ್ ಆಗಿ ಮಾಡ್ಕೋತೀವಿ ಅಂದರೆ ನನ್ನ ಪ್ರಕಾರ ಕಷ್ಟ ಆಗುತ್ತೆ. ಸೊ ಮಾಡ್ಕೊಳ್ಳೋರು ಅವ್ರ ಧೈರ್ಯ, ಹೊಸದಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ ನೀವು ಅದನ್ನೇ ಒಂದು ನಿಮ್ಮ ಜಾಬ್ ಆಗಿ ಅಥವಾ ನಿಮ್ಮ ಉದ್ಯೋಗ ಥರ ಮಾಡ್ಕೋತೀವಿ ಅಂದ್ರೂ ಅದು ನಿಮ್ಮ ಧೈರ್ಯಕ್ಕೆ ಬಿಟ್ಟಿದ್ದು, ಮಾಡಬಹುದು. ತುಂಬ ಜನ ಅದರಿಂದ ಬೆಳೆದಿದ್ದಾರಂತೆ, ಸೆಟಲ್ ಆಗಿದ್ದಾರಂತೆ, ಖುಷಿ ನನಗೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅದು ಅಷ್ಟೊಂದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಬಟ್ ಟ್ರೈ ಮಾಡೋರು ಮಾಡಿ, ಆಗ ನಾನು ಚಾನಲ್ ಓಪನ್ ಮಾಡ್ಬೋದು, ಬ್ಯಾಡ್ ಕಮೆಂಟ್ ಬಂದರೆ ಏನು ಮಾಡೋದು ಅಂತ ತುಂಬ ಜನ ಕೇಳಿದ್ರಿ. ಎಲ್ರಿಗೂ ಭಯ ಇರೋದು ಅದೊಂದೇ, ಅರ್ನಿಂಗ್ಸ್ ಎಲ್ಲ ಸೆಕೆಂಡ್ರಿ, ಯಾರಾದರೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಏನು ಮಾಡೋದು ಅಂತ. ನಿಮ್ಗೆ ಅಷ್ಟೊಂದು ಭಯ ಇದ್ದರೆ ಕಮೆಂಟ್ ಸೆಕ್ಷನ್ನ ಕಂಪ್ಲೀಟಾಗಿ ಆಫ್ ಮಾಡಿ, ನಿಮ್ಮ ವಿಡಿಯೋಸ್ ಮಾಡಿ, ನಿಮ್ಮ ವಿಡಿಯೋ ಒಂದು ಲೆವೆಲ್ಗೆ ರೀಚ್ ಆಗ್ತಿದೆ ಅಂತಂದಾಗ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಿ. ಮತ್ತು ಇನ್ನೊಂದು ಹೇಳೋದೇನು ಅಂದರೆ, ಈಗ ಯಾರ್ಯಾರು ವಿಡಿಯೋಸ್ನ ನೋಡ್ತಾರೆ ಜನಗಳು, ಆಲ್ಮೋಸ್ಟ್ ಯಾರಿಗೂ ಆ ಥರ ಭಾವನೆ ಇಲ್ಲ, ಕೆಟ್ಟದಾಗಿ ಕಮೆಂಟ್ ಮಾಡಬೇಕು, ಇವಾಗೆ ಹರ್ಟ್ ಮಾಡಬೇಕು ಆ ಥರ ಯೋಚನೆ ಮಾಡೋರು ತೀರಾ ಅಂದರೆ ತೀರಾ ಕಡಿಮೆ. ಒಂದು ಆಲ್ಮೋಸ್ಟ್ ನಮಗೆ ಪುಷಪ್ ಮಾಡೋ ಥರನೇ, ನಮಗೆ ಬೂಸ್ಟ್ ಮಾಡೋ ಥರನೇ ಕಮೆಂಟ್ ಮಾಡ್ತಾರೆ. ಎಷ್ಟೋ ಜನ ಅವ್ರ ಲೈಫ್ ಸ್ಟೋರಿನ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ಅವ್ರಿಗೆ ಗೊತ್ತಿರುವಂಥ ಐಡಿಯಾಸ್ನೆಲ್ಲ ನಮಗೆ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ ತಲೆ ಕೆಡಿಸ್ಕೋಬೇಡಿ. ಅಷ್ಟು ಭಯ ಇದ್ದರೆ ಕಮೆಂಟ್ ಸೆಕ್ಷನ್ನ ಆಫ್ ಮಾಡಿ ನೀವು ವಿಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಬೆಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಸಪೋರ್ಟ್ ಡೆಫಿನೆಟ್ಟಾಗಿ ನಿಮಗೆ ಸಿಗುತ್ತೆ. ಬಟ್ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇನೆ. ಫಸ್ಟ್ ತುಂಬ ಆಸೆಗಳನ್ನು ಇಟ್ಕೊಂಡು ನಿರಾಶೆ ಆಗೋದು ಬೇಡ. ನಮ್ಮ ಪ್ರಯತ್ನನ ನಾವು ಪಡ್ತಾ ಇರೋಣ. ದೇವರು ಯಾವಾಗ ನಮ್ಮ ಕಡೆ ಕಂಡುಬಿಡ್ಬೇಕೋ ಅವಾಗ ಡೆಫಿನೆಟ್ಟಾಗಿ ನಿಮ್ಮ ಚಾನಲ್ ಒಂದು ಒಳ್ಳೆ ಲೆವೆಲಲ್ಲಿ ರೀಚ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವಾಗ ಒಂದು ಪಾತ್ರೆ ನೀರಿಗೆ ಒಂದು 2 ಸ್ಪೂನಷ್ಟು ಸಕ್ಕರೆನ ಹಾಕಿ ಕಲಿಸ್ತಾ ಇದ್ದೀನಿ. ಇದು ಜ್ಯೂಸ್ ಮಾಡೋದಕ್ಕಲ್ಲ, ಬದಲಾಗಿ ಗಿಡಗಳಿಗೆ ಹಾಕೋದಕ್ಕೆ. ನನಗೆ ತಿಳಿದಿರೋ ಮಟ್ಟಿಗೆ ಕೆಲವೊಂದು ಗಿಡಗಳಿಗೆ ಕೆಲವೊಂದು ಥರದ ಎಕ್ಸ್ಟ್ರಾ ಕೇರನ್ನು ನಾವು ತಗೋಬೇಕಾಗತ್ತೆ. ಅದರಲ್ಲಿ ಈ ಗಿಡದ ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಸಕ್ಕರೆ ನೀರನ್ನು ಹಾಕಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳಿದ್ರು ಯಾರೋ. ಅದಕ್ಕೋಸ್ಕರ ನಾನಿವಾಗ ಆ ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ಆ ನೀರನ್ನು ಕಲಸಿ ಎರಡೂ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದಷ್ಟು ಎಲೆಗಳು ಒಣಗಿದ್ವು, ಅದನ್ನು ಸಹ ಸೀಸರ್ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಅಲ್ಲೇ ಇದ್ದರೆ ಚೆನ್ನಾಗಿ ಕಾಣಲ್ಲ. ಆ್ಯಕ್ಚುಲಿ ಶೋ ಆಗಿರಲಿ ಅಂತಲೇ ಗಿಡ ತಂದಿದ್ದು. ಹಾಗಾಗಿ ಡ್ರೈ ಲೀವ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಆ ನಂತರ ಈ ನೀರನ್ನು ಹಾಕ್ತಿದ್ದೀನಿ. ಇದು ಸೆಕೆಂಡ್ ಟೈಮ್ ಹಾಕ್ತಾ ಇರೋದು ನಾನು. ಮೊದಲಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚಿಗುರಿದೆ ಅಂತ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ ತಂದಾಗಿಂದ ಹೇಗಿತ್ತು ಹಾಗೆ ಇದೆ ಗಿಡ, ಅಂಥ ಗ್ರೋತ್ ಏನೂ ಆಗಲಿಲ್ಲ. ಹಾಗಾಗಿ ನಾನು ಈ ಒಂದು ಟಿಪ್ನ ನನ್ನ ಫ್ರೆಂಡ್ ಕೊಟ್ಟರು, ಅದನ್ನು ಯೂಸ್ ಮಾಡ್ತಿದ್ದೀನಿ, ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಸೊ ಹಾಗೆಯೇ ಈಗ ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ನಾನಿವತ್ತು ಮನೆಯಲ್ಲೇ ಕುರ್ಕುರೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು 5 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಜೊತೆಗೆ ಅಷ್ಟೇ ಪ್ರಮಾಣದ ಕಡಲೆ ಹಿಟ್ಟು, ಉಪ್ಪು ಮತ್ತು ಅಚ್ಚಕಾರದ ಪುಡಿ, ಜೊತೆಗೆ ವಿನೆಗರ್. ನೀವು ಬೇಕಿದ್ರೆ ಇದಕ್ಕೆ ಟೊಮ್ಯಾಟೊ ಸಾಸು ಸಹ ಯೂಸ್ ಮಾಡ್ಬೋದು, ಟೊಮ್ಯಾಟೊ ಫ್ಲೇವರ್ ಕುರ್ಕುರೆ ಬೇಕು ಅಂತ ಅಂದರೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಕಲಿಸುವಾಗ
ಆವಾಗ ಎಣ್ಣೆನೂ ಸಹ ನೀವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಮತ್ತು ಚಿಟಿಕೆ ಸೋಡಾನ ಹಾಕಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸೋಡಾ ಹಾಕಿಲ್ಲ ಅಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ರಫ್ ಅಂತ ಅನಿಸುತ್ತೆ, ತಿನ್ನುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಅಡುಗೆ ಸೋಡಾನ ಒಂದು ಚಿಟಿಕೆಯಷ್ಟು ಯೂಸ್ ಮಾಡಿದ್ರೆ ಬೆಟರ್. ಇವಾಗ ಕಲಸಿಟ್ಕೊಂಡಿದ್ದೀನಿ, ಎಣ್ಣೆನೂ ಸಹ ಕಾದಿದೆ. ಕುರ್ಕುರೆ ಶೇಪ್ ಮಾಡೋದು ಹೇಗೆ ಅಂತಂದರೆ, ಸ್ಲ್ಯಾಬ್ ಮೇಲೆ ನೋಡಿ ಈ ಥರ ಕೈನಲ್ಲೇ ನಾದಬೇಕು. ಚೆನ್ನಾಗಿ ನಾದಿ ನಿಮ್ಮ ಬೆರಳದು ಪ್ರಿಂಟ್ ಬೀಳಬೇಕು ಅದ್ರ ಮೇಲೆ, ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ. ನೀವು ಕುರ್ಕುರೆ ನೋಡಿರ್ಬೋದು ಹೇಗಿರುತ್ತೆ ಅಂತ, ಎಕ್ಸಾಕ್ಟ್ ಶೇಪ್ ಇರೋಲ್ಲ. ಸೊ ಇಲ್ಲೂ ಸಹ ಅದೇ ಥರ ಮಾಡಿಕೊಂಡು ಚಾಕುಯಿಂದ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಆನಂತರ ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದರಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನಾನಾಗಲೇ ಹೇಳಿದಾಗೆ ವಿನೆಗರ್ನ ನಾನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಟೊಮ್ಯಾಟೊ ಕೆಚಪ್ಪು ಸಹ ಯೂಸ್ ಮಾಡ್ಬೋದು, ಆಗ ಟೊಮ್ಯಾಟೊ ಕುರ್ಕುರೆ ರೆಡಿಯಾಗುತ್ತೆ. ಆನಂತರ ಎಣ್ಣೆನಲ್ಲಿ ಚೆನ್ನಾಗಿ ಕರಿಬೇಕು ಇದನ್ನು, ಲೋ ಫ್ಲೇಮಲ್ಲೇ ಕರೆದ್ರೆ ಬೆಟರ್. ಸೊ ಇವಾಗ ನೋಡಿ ಎಣ್ಣೆಯಿಂದ ತೆಗೆದಿದ್ದೀನಿ. ಆನಂತರದಲ್ಲಿ ಇದಕ್ಕೆ ನಾವು ಒಂದು ಎಕ್ಸ್ಟ್ರಾ ಪೌಡರನ್ನು ಹಾಕಬೇಕಾಗುತ್ತೆ, ಸ್ಪೈಸಿಯಾಗಿರುತ್ತಲ್ವ ಕುರ್ಕುರೆ ಯಾವಾಗ್ಲೂ, ಅದಕ್ಕೋಸ್ಕರ. ಸೊ ಎಕ್ಸ್ಟ್ರಾ ಸ್ಪೈಸಿ ಪೌಡರ್ಗೋಸ್ಕರ ನಾನಿಲ್ಲಿ ಒಂದು ಪ್ಲೇಟಿಗೆ ಅಚ್ಚ ಖಾರದ ಪುಡಿ, ಉಪ್ಪು, ಜೊತೆಗೆ ಚಾಟ್ ಮಸಾಲ ಇದಿಷ್ಟು, ಈವನ್ ಕಲಸುವಾಗಲೂ ಸಹ ನಾನು ಚಾಟ್ ಮಸಾಲನ ಹಾಕಿದ್ದೀನಿ ಹಿಟ್ಟಿಗೆ. ಹಾಗೆಯೇ ಮೇಲ್ಗಡೆ ಸ್ಪ್ರಿಂಕಲ್ ಮಾಡುವಾಗ್ಲೂ ಚಾಟ್ ಮಸಾಲ, ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಮೂರನ್ನು ಸಹ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರೆದಿರೋ ಅಂತ ಕುರ್ಕುರೆ ಮೇಲೆ ಸ್ಪ್ರಿಂಕಲ್ ಮಾಡಿ ಒಂದೆರಡು ಸಾರಿ ಚೆನ್ನಾಗಿ ಶೇಕ್ ಮಾಡಬೇಕು ಪಾತ್ರೆನ. ಆವಾಗ ಎಲ್ಲ ಕುರ್ಕುರೆಗೂ ಸಹ ಈ ಒಂದು ಪೌಡರ್ ಏನಿದೆ ಅದು ಅಪ್ಲೈ ಆಗುತ್ತೆ. ಆನಂತರ ಒಳ್ಳೆ ಸ್ಪೈಸಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಈವ್ನಿಂಗ್ ಟೈಮ್ಗೆ. ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕುರ್ಕುರೆನ ಪ್ಲಾಸ್ಟಿಕ್ಕಿಂದ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ, ಅದಕ್ಕಿಂತ ಇದು ಹೆಲ್ದಿ ಆಗಿರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ. ಸೊ ಮಕ್ಕಳು ಇಷ್ಟಪಟ್ಟು ತಿಂದರು, ಅದಾದಮೇಲೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಈಗಂತೂ ಪೂರ್ವಿಗೆ ಬರ್ಡೇ ಗಿಫ್ಟ್ ಕ್ಯಾರಮ್ ಬಂದಾಗಿಂದ ಡೈಲಿ ಒನ್ ಗೇಮ್ ಆರ್ ಎರಡು ಗೇಮ್ ಆಡ್ತಾನೆ ಇರ್ತೀವಿ, ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಹಾಗೆಯೇ ಪೂರ್ವಿ ರಿಸಲ್ಟ್ ಹೇಳಿಲ್ಲ ನೀವು, ಬರೀ ಸಾನು ರಿಸಲ್ಟ್ ಮಾತ್ರ ಹೇಳಿದ್ರಿ ಅಂತ ಹೇಳಿದ್ರಿ. ಪೂರ್ವಿದು ಸ್ಕೋರ್ ಚೆನ್ನಾಗಿದೆ, ರ್ಯಾಂಕ್ ವೈಸ್ ನೋಡೋದಾದರೆ 10th ರ್ಯಾಂಕ್ ಬರ್ತಾಳೆ ಅವಳು. ಅದಾದ ನಂತರ ಗೇಮ್ ಎಲ್ಲ ಆಡಿ ಇವಾಗ ನಾನು ಸಾನುಗೆ ನಾಳೆ ಪ್ರಾಜೆಕ್ಟ್ಗೆ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ. ಅದೇನು ಅಂತಂದರೆ ಪೊಟ್ಯಾಟೋನಲ್ಲಿ ಶೇಪ್ಸ್ನ ಕಟ್ ಮಾಡಿ ಅದನ್ನು ಸ್ಟ್ಯಾಂಪ್ ಯೂಸ್ ಮಾಡ್ತೀವಲ್ವ, ನಾವು ಸೀಲ್ ಓತತೀವಲ್ವ, ಆ ಥರ ಸ್ಟಾರ್ಸು ಒಂದಷ್ಟು ಡಿಫ್ರೆಂಟ್ ಶೇಪ್ಸ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ಆದಷ್ಟು ಈಸಿ ಶೇಪ್ಸ್ನ ಮಾಡಿಕೊಡ್ತಿದ್ದೀನಿ ಅವಳಿಗೆ, ಅಂದರೆ ಸ್ಟಾರ್ ಮತ್ತು ಕ್ರೆಸೆಂಟ್ ಮೂನ್ ಶೇಪು, ಜೊತೆಗೆ ಫ್ಲವರ್ ಶೇಪ್ ಮತ್ತು ಹಾರ್ಟ್ ಶೇಪ್. ಈಸಿಯಾಗಿ ಬರುತ್ತೆ, ಯಾಕಂದರೆ ನಾವೇನು ವೆಜಿಟೇಬಲ್ ಕಾರ್ವಿಂಗ್ ಎಲ್ಲ ಕಲ್ತಿಲ್ಲ. ಆಮೇಲೆ ನೈಫು ಅಷ್ಟೇ, ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಎಕ್ಸಾಕ್ಟಾಗಿ ಶೇಪ್ ಬರೋ ಅಷ್ಟು. ಬಟ್ ನನಗೆ ಗೊತ್ತಿರೋ ಅಷ್ಟು ಮತ್ತು ಆ ನೈಫಲ್ಲಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಆ ಒಂದು ರೇಂಜ್ಗೆ ನಾನು ಒಂದು 4 ಶೇಪ್ ಮಾಡಿಕೊಟ್ಟೆ. ಜೊತೆಗೆ ಬೆಂಡೆಕಾಯಿ ತರೋದಕ್ಕೆ ಹೇಳಿದ್ರಂತೆ, ಅದರಲ್ಲೆಲ್ಲ ಬರುತ್ತಲ್ವ ಕಲರ್ ಯೂಸ್ ಮಾಡಿಕೊಂಡು ಫ್ಲವರ್ ಡಿಸೈನ್ ಎಲ್ಲ ಮಾಡೋದು. ಸೊ ಅದನ್ನೆಲ್ಲ ಕೊಟ್ಟೆ. ಬಟ್ ಮೇಯ್ನ್ಲಿ ಪೊಟ್ಯಾಟೋನಲ್ಲಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರಿಂದ ನನಗೆ ಗೊತ್ತಿರೋ ಅಷ್ಟು ಒಂದಷ್ಟು ಶೇಪ್ಸನ್ನು ಮಾಡಿದ್ದೀನಿ. ಮೇ ಬಿ ನಿಮಗೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನಿಸುತ್ತೆ. ಇವಾಗಂತೂ ಪ್ರಾಜೆಕ್ಟ್ಗೆ ಮಕ್ಕಳಿಗಿಂತ ಪೇರೆಂಟ್ಗಳೇ ಜಾಸ್ತಿ ಕಷ್ಟಪಡಬೇಕು. ಬಟ್ ಏನು ಮಾಡೋದಕ್ಕಾಗಲ್ಲ, ಹಾಗಿದೆ ಸಿಸ್ಟಮ್, ಮಾಡ್ಕೊಡ್ಬೇಕಷ್ಟೇನೆ. ಇವಾಗ ಆಲ್ಮೋಸ್ಟ್ 4 ಶೇಪ್ಸ್ನ ನಾನು ರೆಡಿ ಮಾಡಿದ್ದೀನಿ, ಹೇಗೆ ಬರುತ್ತೆ ಔಟ್ಪುಟ್ ಅಂತಲೂ ಸಹ ತೋರಿಸ್ತೀನಿ. ಈ ಥರ ಸ್ಟ್ಯಾಂಪ್ನ ನೀವು ಯೂಸ್ ಮಾಡೋದಾದರೆ ವೆಜಿಟೇಬಲಲ್ಲಿ ಆದಷ್ಟು ಪೇಂಟ್ ಸ್ವಲ್ಪ ಗಟ್ಟಿ ಇರಬೇಕು, ಆವಾಗ ನೀಟಾಗಿ ಬರುತ್ತೆ ಶೇಪು. ಇಲ್ಲಿ ಸಾನು ಆಲ್ರೆಡಿ ನೀರು ಮಿಕ್ಸ್ ಮಾಡಿಬಿಟ್ಟಿದ್ಲು, ಹಾಗಾಗಿ ಒಂದು ರೇಂಜ್ಗೆ ಬಂದಿದೆ. ಬಟ್ ತಿಕ್ಕಾಗಿರೋ ಪೇಂಟಲ್ಲಿ ಮಾಡಿದ್ರೆ ಇನ್ನೂ ಶೇಪು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದಿಷ್ಟು ನಾನು ಮಾಡಿರೋವಂಥ 4 ಶೇಪ್ಸು ವೆಜಿಟೇಬಲಲ್ಲಿ, ಸಿಂಪಲ್ ವೆಜಿಟೇಬಲ್ ಕಾರ್ವಿಂಗ್ ಅಂತಲೇ ಹೇಳ್ಬೋದು. ಹಾರ್ಟ್ ಶೇಪು, ಸ್ಟಾರು, ಫ್ಲವರ್ ಮತ್ತು ಕ್ರೆಸೆಂಟ್ ಮೂನ್ ಶೇಪ್ ಮಾಡಿದ್ದೆ. ಸೊ ಇವಾಗ ನಾನು ಬೆಂಡೆಕಾಯಿ ಪಲ್ಯ ಜೊತೆಗೆ ಚಪಾತಿನ ಮಾಡಬೇಕು ಅಂತ ಅಂದ್ಕೊಂಡೆ ನೈಟ್ ಡಿನ್ನರ್ಗೆ. ಅದಕ್ಕೋಸ್ಕರ ತುಂಬ ಜನ ಕೇಳಿದ್ರಿ ನಾನು ಬೆಂಡೆಕಾಯಿ ಪಲ್ಯ ಹೇಳಿದಾಗ ಮಾಡಿ ತೋರಿಸಿ ನೀವು ಅಂತ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಬೆಂಡೆಕಾಯಿನ ಸಣ್ಣಗೆ ಹೆಚ್ಚಿ ಅದರಲ್ಲಿರುವಂಥ ಲೋಳೆ ಹೋಗೋ ತನಕನೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಆನಂತರ ಅದೇ ಪಾತ್ರೆಗೆ ಸಾಸಿವೆ ಜೊತೆಗೆ ಈರುಳ್ಳಿ ಮತ್ತು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಾಗೇ ಒಂದೆರಡು ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರೋದು. ಇದಕ್ಕೆ ಹುಣಸೆಹಣ್ಣಿನ ರಸನೂ ಹಾಕ್ತಾರೆ ಟೊಮ್ಯಾಟೊ ಬದಲು, ನೀವು ಅದನ್ನು ಹಾಕೋಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸಹ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಆನಂತರದಲ್ಲಿ ಬೇಳೆ ಸಾಂಬಾರ್ಗೆ ಯೂಸ್ ಮಾಡೋ ಖಾರದ ಪುಡಿ, ಹಾಗೆಯೇ ನೀವು ಯಾವುದೇ ಪಲ್ಯ ಮಾಡಿದ್ರೂ ಚಪಾತಿ ಜೊತೆ ಎಸ್ಪೆಷಲಿ ಸ್ವಲ್ಪ ವಾಂಗಿಬಾತ್ ಪೌಡರನ್ನು ಹಾಕಿ ನಾನು
ನಾನು ಇಲ್ಲಿ ವಾಂಗಿಬಾತ್ ಪೌಡರನ್ನು ಹಾಕಿದ್ದೀನಿ. ಅವಾಗ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.